ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ವಾಡಿಕೆಯಷ್ಟು ಮಳೆಯಾಗದೇ ಇರುವಂತಹ ಕಾರಣ ನಾನಾ ರೀತಿಯ ಸಮಸ್ಯೆಗಳು ಈಗ ಉದ್ಭವವಾಗಿರುವಂತಹದ್ದು ನೀರಿಗಾಗಿ ಹಾಹಾಕಾರ ಶುರುವಾಗಿರುವುದು ಕೂಡ ಅಲ್ಲಿರುವಂತಹ ಸಮಸ್ಯೆಗಳಲ್ಲಿ ಒಂದು ಕುಡಿಯುವ ನೀರಿಗಾಗಿ ಜನ ನಿತ್ಯ ಪರದಾಡುವಂತಾಗಿದೆ ಒಂದು ಬಿಂದಿಗೆ ನೀರಿಗಾಗಿ ಮಹಿಳೆಯರು ಗಂಟೆಗಟ್ಟಲೆ ಕಾಯುವಂತಾಗಿದೆ ಇನ್ನು ಜಿಲ್ಲಾ ಕೇಂದ್ರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಬಂದಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ನಿತ್ಯ ಎರಡು ಟ್ಯಾಂಕರ್ ನೀರು ಸರಬರಾಜು ಮಾಡ್ತಾ ಇದ್ದರು ಸಾಲದ ಕಾರಣ ಊರಿನ ಜನ ಹಳ್ಳದಲ್ಲಿ ವರತಿಯನ್ನು ತೋಡಿ ನೀರನ್ನು ತರೋದು ಅನಿವಾರ್ಯವಾಗಿದೆ ಊರ ಹೊರಗಡೆ ಇರುವ ಹಳ್ಳದಲ್ಲಿಯೇ ಹೊರತೆಯನ್ನು ತೋಡಿ ದಿನ ಬಳಕೆಗೆ ಜಾನುವಾರುಗಳಿಗೆ ನೀರು ತರಬೇಕಾದಂತಹ ದುಸ್ಥಿತಿ ಎದುರಾಗಿದೆ ಗ್ರಾಮಕ್ಕೆ ಪಂಚಾಯಿತಿಯ ಮೂಲಕ ಬೆಳಗ್ಗೆ ಎಂಟು ಗಂಟೆಗೆ ಟ್ಯಾಂಕರ್ನಿಂದ ನೀರು ಬರುತ್ತೆ ಒಂದು ಬಿಂದಿಗೆಯ ನೀರಿಗಾಗಿ ಒಂದೊಂದು ತಾಸು ಕಾಯಬೇಕಾಗುತ್ತೆ ನೀರಿಗಾಗಿ ಕಾದು ಕಾದು ಮನೆಯೊಳಗಿನ ಕೆಲಸ ಯಾವಾಗ ಮಾಡಬೇಕು ಜೊತೆಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಯಾವಾಗ ಕಳಿಸ್ಬೇಕು ಅಂಥೇಳಿ ಗ್ರಾಮಸ್ಥರು ಪ್ರಶ್ನೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಕೂಡಲೇ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಅಂತ ಕೂಡ ಒತ್ತಾಯಿಸ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಇಪ್ಪತ್ತಕ್ಕೂ ಹೆಚ್ಚುಗಳಲ್ಲಿ ಈಗಾಗಲೇ ಕುಡಿಯುವ ನೀರಿನ ಆಹಾಕಾರ ಶುರುವಾಗಿರುವುದರಿಂದ ಜಿಲ್ಲಾ ಪಂಚಾಯತ್ ಈಗಾಗಲೇ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಮಾಡಲಾಗ್ತಾ ಇದ್ರೆ ಮತ್ತೊಂದು ಕಡೆಗೆ ಒಂದಿಷ್ಟು ಹಳ್ಳಿಗಳಿಗೆ ಪ್ರೈವೇಟ್ ಪಂಪ್ ಗಳನ್ನ ಬಳಕೆ ಮಾಡಿಕೊಂಡು ನೀರನ್ನು ಕೊಡಲಾಗ್ತಾ ಇದೆ ಆದರೆ ಈಗ ಯಾದಗಿರಿ ಜಿಲ್ಲಾ ಕೇಂದ್ರದ ಅಣತಿ ದೂರದಲ್ಲಿ ಅಂದ್ರೆ ಕೇವಲ ನಾಲ್ಕೈದು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಬಂದಳ್ಳಿ ಗ್ರಾಮದಲ್ಲಿ ಕಳೆದ ಹದಿನೈದು ವರ್ಷಗಳಿಂದಲೂ ಸಹಿತ ನೀರಿನ ಆಹಾಕಾರ ಶುರುವಾಗಿರುವುದರಿಂದ ಇಲ್ಲಿನ ಜನರು ಹನಿ ನೀರಿಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹದಿನೈದು ವರ್ಷಗಳಿಂದ ನೀರಿನ ಸಮಸ್ಯೆ ಇರೋದ್ರಿಂದ ಈ ಗ್ರಾಮ ಜನರು ಹಳ್ಳದಲ್ಲಿ ಹೊರತೆಯನ್ನು ತೋಡೋದ್ರ ಮೂಲಕ ಮರಳಿನಲ್ಲೇನೆ ನೀರನ್ನು ತೆಗೆದುಕೊಂಡು ಬರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಆದ್ರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಗ್ರಾಮ ಪಂಚಾಯತ್ ಈಗಾಗಲೇ ಕುಡಿಯುವ ನೀರಿನ ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಮಾಡಲಾಗ್ತಾ ಇದ್ರು ಸಹಿತ ಕೇವಲ ಎರಡು ಮೂರು ಟ್ಯಾಂಕರ್ ಮಾತ್ರ ಬಿಡಲಾಗ್ತಾ ಇದ್ದಾರೆ ಹೀಗಾಗಿ ಪ್ರತಿನಿತ್ಯವೂ ಸಹಿತ ಕುಡಿಯ ಕುಡಿಯಲಿಕ್ಕೆ ಅದ್ರ ಜೊತೆಗೆ ಬಳಕೆ ಮಾಡಲಿಕ್ಕೆ ನೀರು ಸಿಗದಿರೋದ್ರಿಂದ ಜನ ಮತ್ತೆ ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಕೂಡ ಇದಾರೆ ನಮ್ಮ ಜೊತೆ ಒಂದಿಷ್ಟು ನಮ್ಮ ಅವ್ರು ಮಾತಾಡಿಸ್ತಾ ಹೋಗೋಣ ಅಜಿ ಈಗ ನಿಮ್ಮೂರಾಗ ಹೆಂಗ ನೀರು ಕುಡಿಯಕ್ಕೆ ನೀರು ಇಲ್ಲ ಮತ್ತೆ ಕುಡಿಯುವ ನೀರಿಂದ ಭಾಳ ತೊಂದ್ರೆ ಅದ್ರಿ ನೀರಿನ ತೊಂದ್ರೆ ಇದ್ದದಕ್ಕೆ ನಾವು ಈ ಪರಿಸ್ಥಿತಿ ಮಾಡೋದು ಟ್ಯಾಂಕರ್ ಬಿಟ್ರೂನು ನಮ್ಗೆ ನೀರು ಸರಿ ಹೋಗಲ್ವ ನೀರು ಸರಿ ಹೋಗಲ್ವ ಮತ್ತೆ ಇದ್ದಂತ ನಾವು ಹೋಗಿ ತರಬೇಕು ಅಂಬಿದ್ದು ನೀರಿ ಈ ಅಜಿ ಈಗ ನೀರು ಎಲ್ಲಿಂದ ತರ್ತ್ರಿ ಮಧಿನ ಅಳವ ತರ್ತೀವಿ ರೀ ಈಗ ಟಾಕಿ ನೀರು ಬರ್ಲಕ್ಕತ್ತಾವ ಈಗ ಒಂದು ಎಂಟ ಹತ್ತು ದಿನ ಆಯ್ತು ಬರ್ಲಕತ್ತೇವೆ ರೀ ನಾವು ಅಲ್ಲಿಂದ ನೀರು ಸರಿ ಬೀಳವಲ್ವೋ ಬರೀ ಒಂದು ಕೊಡ ಎರಡು ಕೊಡ ತರನ ನಾವು ಅಳಕ್ಕೆ ಹೋಗ್ಲಕತ್ತೀವಿ ಹಾಂ ಹೊಂಟೀವಿ ರೀ ಸಂಜೆ ಮುಂಜಾನೆ ಹೋಗ್ಬೇಕಾದ್ರೆ ಸಾಲಿ ಹುಡುಗ್ರಿ ನೀರ್ ತೇ ತಂದ್ರ ಈಗ ಹದಿನೈದು ವರ್ಷ ಈಗ ಇಲ್ಲೇ ಜಿಲ್ಲೆ ಜಿಲ್ಲೆ ಇಲ್ಲ ಐತೆ ಐದ್ ಕಿಲೋಮೀಟರ್ ಇಲ್ಲ ನಿಮ್ಮ ಅಧಿಕಾರಿಗಳು ರಾಜಕಾರಣಿ ಬಂದ್ ನೀರ್ ಕೇಳಿಲ್ರಿ ಯಾರು ಕೇಳಿಲ್ರಿ ನಾಲ್ಕು ಒಂದ್ ನಾಲ್ಕು ಪಂಚಾಯತ್ ಆದ್ರ ಕೊಟ್ಟಾರೀ ನೀರ್ ಇಷ್ಟನ ನೀರೇ ಕೊಟ್ಟಿಲ್ರ ಈಗ ಕೊಟ್ಟ ಅದು ನಾಲ್ಕು ಕೊಡ ಯಾರ್ ಕೊಡ ತುಂಬ ಕಡಿಗೆ ನಾವು ಸರಿ ಬೋಳಲ್ಲ ಅಳಕ್ ಹೋಗಿರ ತರ್ಲಕ ಎಷ್ಟೊತ್ತ ಕಾಯಿಬೇಕು ಕಾಯ್ ಎಂಟು ಗಂಟೆ ಆದ್ರೆ ಈಗ ಬಂದ ರೆಡಿ ಆಗ ಮಾಡ್ಬೇಕು ಮಕ್ಳಿಗೆ ಊಟ ಮಾಡಿ ಅವಕಾಶ ನಾವು ಸಿಗವಲ್ರಿ ನೀರ್ ಕೊಡ ಕೊಡ ಸಿಗತವ್ರಿ ಸರಿ ಮತ್ತೆ ಪುಟ್ಟಿ ತೋಡ್ಲಾಕ್ ಈಗ ನೀವು ಪ್ರತಿದಿನ ಸ್ಕೂಲ್ಗೆ ಹೋಗ್ತಿರಮ್ಮ ಈಗ ನೀರ್ ನೀರ್ ಮನಿಗ್ ಹೋಗ್ಬೇಕು ಮನಿಗ್ ತಂದ ಹಾಕಿದ್ಮೇಲೆ ಹೋಗ್ತಿವ್ರಿ ಸ್ಕೂಲಿಗೆ ಅಂದ್ರೆ ಹಳ್ಳಕ್ ಹೋಗಿ ತರ್ತಿವ್ರಿ ಲೇಟ್ ಆಗ್ತೇವ್ರಿ ಸ್ಕೂಲ್ ಸರ್ ಕೈಯಲ್ಲ ಬೈಸತಿವ್ರಿ ಹೆಂಗ್ ಮಾಡ್ತಿವ್ರ ಹಂಗ ಹೋಗ್ತಿವ್ರಿ ಯಾಕಂದ್ರೆ ಈಗ ಮನ್ಯಾಗ ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ ಹೋಗ್ತಿತ್ ಮತ್ತೆ ನಾವೇ ತರ್ತಿವ್ರಿ ಅವ್ರು ಅಡಿಗೆ ಬಿಡುಗಿ ಒತ್ತಾಗ್ತದ್ರಿ ಅಂತ ಹಾಕ್ತಿವ್ರಿ ಅಂದ್ರೆ ಇದಿಷ್ಟು ಬಂದಳ್ಳಿ ಗ್ರಾಮಸ್ಥರು ಗ್ರಾಮದ ಮಹಿಳೆಯರು ಹೇಳುವಂತ ಮಾತು ಕಳೆದ ಹದಿನೈದು ವರ್ಷಗಳಿಂದ ಸಹಿತ ಇದೇ ಸಮಸ್ಯೆ ಇದೆ ಈಗ ಎರಡು ಮೂರು ದಿನಗಳಿಂದ ನಮಗೆ ಟ್ಯಾಂಕರ್ ನೀರನ್ನ ಬಿಡ್ತಾ ಇದಾರೆ ಇದಕ್ಕೂ ಸಹಿತ ಬೆಳಿಗ್ಗೆಯಿಂದ ಕಾಯ್ತಾ ಸರತಿ ಸಾಲಲ್ಲಿ ಪರಿಸ್ಥಿತಿ ಅದರಾಗಿದೆ ಆದರೆ ಅಣತಿ ದೂರದಲ್ಲಿ ಇದ್ರೂ ಸಹಿತ ಒಬ್ಬ ಜನಪ್ರತಿನಿಧಿಗಳು ಮತ್ತೊಂದು ಕಡೆಗೆ ಅಧಿಕಾರಿಗಳು ಈ ಕಡೆ ಕ್ಯಾರೆ ಅಂತಲ್ಲ ಈಗಾಗಿನೇ ನಾವು ಹದಿನೈದು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೀವಿ ಅಧಿಕಾರಿಗಳ ತಕ್ಷಣದಿಂದಲೇ ಎಚ್ಚೆತ್ಕೊಂಡು ನಮ್ಮೂರಿಗೆ ಕುಡಿಯುವ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಸಹಿತ ಬಂದಾಳಿ ಗ್ರಾಮದ ಮಹಿಳೆಯರು ಮಾಡ್ತಾ ಇರುವಂತಹದ್ದು ಕ್ಯಾಮ್ರಾಮನ್ ರೂಪೇಶ್ ತಮರಿಶಲ್ಕೊಮ್ಮೆ पब्लिक टीवी यादगिरी